नमस्कार सोनी नाइन न्यूज़ के स्वागत नानु प्रभावते सोनी नाइन न्यूज़ बीदर सुद्दिवाहिनिया वीक्षकरु एनएक्सटी केबल ऑपरेटर गळु हागू बीदर जिले सेरिदंते नाडिन समस्त जनतेगे मत्तु विशेषवागि सिख समुदाय बांधवरिगे सोनी नाइन न्यूज़ बीदर सुद्दिवाहिनिया व्यवस्थापक निर्देशकराद देवेंद्र रामचंद्र सोनी अवरु कार्तिक पूर्णिमा हागू गुरुनानक देवजी अवर 554ने जयंती हार्दिक शुभाशयगळु कोरिद्दारे। ಮೊದಲಿಗೆ ಮುಖ್ಯಾಂಶಗಳು ಶ್ರೀ ಗುರುನಾನಕ್ ದೇವ್ ಮಹಾರಾಜರ 554ನೇ ಜಯಂತ್ಯುತ್ಸವ ನಿಮಿತ್ತ ಗುರುದ್ವಾರದ ಗರ್ಭಗುಡಿಯಲ್ಲಿರುವ ಚಿನ್ನದ ಮಂಟಪದಲ್ಲಿ ಗುರುಗ್ರಂಥ ಸಾಹಿಬ ಪಠನ ನಡೆಯಿತು। ಲೋಕಸಭಾ ಚುನಾವಣೆಯಲ್ಲಿ ತಾವುಗಳು ಆಕಾಂಕ್ಷಿ ಅಭ್ಯರ್ಥಿಗಳಾಗಿದ್ದೇವೆ। ಸುಭಾಷ್ ಕಲ್ಲೂರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲಾ 8 ಜನರು ತಮ್ಮ ವಿಚಾರ ವ್ಯಕ್ತಪಡಿಸಿದರು। ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶಿವಕುಮಾರ್ ಅವರಿಗೆ ರಕ್ತದ ಕೊರತೆಯಿಂದ ಬಳಲುತ್ತಿದ್ದಾಗ ಓ ಪಾಸಿಟಿವ್ ರಕ್ತವಿದ್ದು ಅವರಿಗೆ ಎ ನೆಗೆಟಿವ್ ರಕ್ತವನ್ನು ನೀಡಿ ತೊಂದರೆಗೀಡಾಗಿಸಿದ್ದಾರೆ ಎಂದು ಜೈಶೀಲ್ ಅವರು ಮಾತನಾಡುತ್ತಾ ಹೇಳಿದರು। ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ಹಾಗೂ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ನಾಗರಿಕರ ಒಕ್ಕೂಟ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಆರೋಪಿಸಿದರು। 2023ರ ವಿಶ್ವ ವಿಕಲಚೇತರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। 111 ಜನ ಕನ್ನಡ ಸೇವಕರಿಗೆ ರಾಜ್ಯೋತ್ಸವ ಕಾಯಕರತ್ನ ಪ್ರಶಸ್ತಿ ಸಂಘದ ಬೆಳಕು ಕೃತಿ ಉತ್ತಮ ಕೃತಿ ಪಾರ್ವತಿ ಸೋನಾರೆ ಬಿಡುಗಡೆ ಮಾಡಿದರು। ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಸಂಶೋಧನಾ ಪ್ರವೃತ್ತಿ ಬೆಳೆಸಲು ಶ್ರಮಿಸಿ ಡಾಕ್ಟರ್ ರಜನೀಶ್ ವಾಲಿ। ಸುದ್ದಿಯ ವಿವರಗಳು ಬೀದರ್ ಸಿಖ್ ಧರ್ಮದ ಸಂಸ್ಥಾಪಕರಾದ ಶ್ರೀ ಗುರುನಾನಕ್ ದೇವ್ ಅವರು ಪಾದಸ್ಪರ್ಶದ ಸ್ಥಳವಾದ ಬೀದರ್ನ ಗುರುದ್ವಾರದಲ್ಲಿ ಗುರುನಾನಕ್ ದೇವ್ಜಿ ಅವರ 554ನೇ ಜನ್ಮ ಉತ್ಸವವನ್ನು ಅದ್ಧೂರಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು। ಈ ನಿಮಿತ್ತ ನಗರದಲ್ಲಿ ಮಧ್ಯಾಹ್ನ ನಡೆದ ನಗರದ ಕೀರ್ತನ ಎಲ್ಲರ ಗಮನ ಸೆಳೆಯಿತು। ಗುರುದ್ವಾರ ನಾನಕ್ ಜೀರಾ ಸಾಹೇಬ್ನಿಂದ ಆರಂಭವಾದ ಮೆರವಣಿಗೆಯು ಗುರುದ್ವಾರ ಗೇಟ್ನಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿ ಅಲ್ಲಿಂದ ಗುರುದ್ವಾರದ ಶ್ರೀ ನಾನಕ್ ಜೀರಾ ಸಾಹೇಬ್ಗೆ ತಲುಪಿ ಅಂತ್ಯಗೊಂಡಿತ್ತು। ಮೆರವಣಿಗೆಯಲ್ಲಿ ಸಿಖ್ ಯುವಕರು ತಮ್ಮ ಸಂಪ್ರದಾಯದಂತೆ ಶೌರ್ಯ ಪ್ರದರ್ಶಿಸಿ ಗಮನ ಸೆಳೆದರು। ಕೈಯಲ್ಲಿ ತಲ್ವಾರ್ ಹಿಡಿದು ಹೆಜ್ಜೆ ಹಾಕಿದ್ದರಲ್ಲದೆ ಓಡಿ ಗಮನ ಸೆಳೆದರು। ತಲ್ವಾರ್ಗಳನ್ನು ಕೈಯಲ್ಲಿ ಹಿಡಿದು ಝಳಪಳಿಸಿ ಮೈನೆರಳಿಸುವ ಪ್ರದರ್ಶನ ನೀಡಿದರು। ಸಹಸ್ರಾರು ಯುವಕರು ಒಂದೇ ಸಲಕ್ಕೆ ಪ್ರದರ್ಶನ ನೀಡುವ ಮೂಲಕ ಮೆರವಣಿಗೆಗೆ ಮೆರುಗು ತಂದರು। ಇದಕ್ಕೂ ಮುನ್ನ ಗುರುದ್ವಾರದಲ್ಲಿ ಬೆಳಗ್ಗೆಯಿಂದ ದಿನವಿಡೀ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದವು। ಮಧ್ಯಾಹ್ನ 12:30ಕ್ಕೆ ಶ್ರೀ ಗುರು ಗ್ರಂಥ ಸಾಹೇಬ ಜಿ ಪ್ರಕಾಶದಿಂದ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮಗಳು ತಡರಾತ್ರಿಯವರೆಗೆ ನಡೆದವು। ಕೀರ್ತನ ಆರ್ತಿ ಅರ್ಧಾಸ ಸಂಪತ್ತಿ ಆನಂದ್ ಸಾಹೇಬ್ ಸಾಹೇಬ್ನ ಕೀರ್ತಿ ನಗರ ಕೀರ್ತನ್ ಸೇರಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಬಿಡುವಿಲ್ಲದೆ ನಡೆದವು। ಲಗನ್ನಲ್ಲಿ ದಿನವಿಡೀ ವಿವಿಧೆಡೆಯಿಂದ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಣೆ ಜರುಗಿತ್ತು। ಇಡೀ ಗುರುದ್ವಾರ ಪರಿಸರದಲ್ಲಿ ಒಂದೇ ಒಂದು ಕಡ್ಡಿಯೂ ಬೀಳದಂತೆ ಸ್ವಚ್ಛತೆ ಮೇಲೆ ನಿಗಾ ವಹಿಸಲಾಗಿತ್ತು। ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ದೆಹಲಿ ತೆಲಂಗಾಣ ಆಂಧ್ರಪ್ರದೇಶ ಹೈದರಾಬಾದ್ ಮುಂಬೈ ಸೇರಿ ನಾನಾ ಕಡೆಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಇಲ್ಲಿನ ಗುರುದ್ವಾರದ ಗುರು ಗ್ರಂಥ ಸಾಹೇಬನ ದರ್ಶನ ಪಡೆದರು। ನಾನಾ ಸೆರೆಯ ಪವಿತ್ರ ನೀರು ಕುಡಿದು ಲಗನ್ನಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು। ಗುರುದ್ವಾರದಲ್ಲಿನ ಸ್ವರ್ಣಲೇಪಿತ ಗರ್ಭಗುಡಿಯ ಶ್ರೀ ದರ್ಬಾರ ಸಾಹೇಬ್ ಹಾಗೂ ಗುರುಗ್ರಂಥ ಸಾಹೇಬ್ ಇಡುವ ಚಿನ್ನದ ಪಲ್ಲಕ್ಕಿ ಮಂಟಪ ಎಲ್ಲರ ಗಮನ ಸೆಳೆಯಿತು। ಎಲ್ಲೆಡೆ ಹೂವಿನ ವಿದ್ಯುತ್ ದೀಪದ ಅಲಂಕಾರ ಮಾಡಲಾಗಿತ್ತು। ನೆಲದ ಹಾಸುಗಳನ್ನು ಹಾಕುವ ಮೂಲಕ ಭಕ್ತರಿಗೆ ಅನುಕೂಲ ಮಾಡಿಕೊಡಲಾಗಿತ್ತು। ಸ್ವಚ್ಛತೆ ಶಿಸ್ತು ಪಾಲನೆ ಮಾಡುವುದು ಕಂಡುಬಂತು। ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಗಣ್ಯರು ದರ್ಶನ ಪಡೆದರು। ಶ್ರೀ ನಾನಕ್ ಸೀರಾ ಸಾಯಿ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಬಲ್ಬೀರ್ ಸಿಂಗ್ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು। ಆ
नगर कीर्तन की आरंभता दरबार साहब होगी जी। सो सारिया संतों बेनती की जाती दंडवत बंदना अनक बार सर्व कला समरत डोलन तेरा को प्रभु नानक दे करा ज्ञान जान किच कर्मन जाना चारण जाना तेरी सबसे वड़ा सतगुरु नानक जिन गल राखे हुई ओ गुरु नानक तेरे गुण गावा और भी तो करें
554ನೇ ಜನ್ಮೋತ್ಸವ ಗುರು ನಾನಕ್ ದೇವ್ಜಿ ಪ್ರಕಾಶ ಪೂರ್ವ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಇಲ್ಲಿ ಗುರುದ್ವಾರ ಶ್ರೀ ನಾನಕ್ ದೇವಸ್ಥಾನ ಬಹಳ ದೂರ ದೂರದಿಂದ ದೇಶ ವಿದೇಶದಿಂದ ಜನ ಭಕ್ತರು ಬಂದಿದ್ದಾರೆ ಇಲ್ಲಿ ನಮ್ಮದು ಗುರು ನಾನಕ್ ದೇವ್ಜಿಯ ಜಲ್ ಇದು ಇಲ್ಲಿಂದ ಜಲ್ ತೆಗೆದಿದ್ದು ಇತಿಹಾಸ ಇದೆ 500 ವರ್ಷ ಹಿಂದೆ ಕಡೆ ಇಲ್ಲಿ ನೀರಿನ ಬಹಳ ಕಷ್ಟ ಇತ್ತು ಇಲ್ಲಿಂದ ನೀರಿಂದ ಅವರು ಜಲ್ ಪರವಾನ ಮಾಡಿದ್ದಾರೆ ಇಲ್ಲಿ ನಾವು ಈಗಂತ ಅವರದು 554 ಪ್ರಕಾಶ ಪೂರ್ವ ಜನ್ಮೋತ್ಸವ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಇಲ್ಲಿ ನಾವು ಭಕ್ತರಿಗೆ ಲಂಗರ್ ಪ್ರಸಾದ ಮತ್ತು ಇವರಿಗೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಇದು ಇಲ್ಲಿಂದ ಒಂದು ಇವತ್ತು ನಗರ ಕೀರ್ತನ ಪ್ರೊಸೆಷನ್ ಸ್ಟಾರ್ಟ್ ಆಗ್ತಾ ಇದೆ 3 ಗಂಟೆ ಇದು ಬೀದರ್ ಬಡವೇಲ ಚೌಕ್ ಒಂದೇ ಅಂಬೇಡ್ಕರ್ ಸರ್ಕಲ್ ಇಂದು ನಮ್ಮ ಡಿ ಸಿ ಆಫೀಸ್ ಮತ್ತು ರೋಟರಿ ಸರ್ಕಲ್ ಒಂದೇ ಮತ್ತು ವಾಪಸ್ 9 ಗಂಟೆಯಲ್ಲಿ ವಾಪಸ್ ರೀಚ್ ಆಗುತ್ತೆ ಇಲ್ಲಿ ಶಾಂತಿಪುರದಿಂದ ಎಲ್ಲ ಇದು ಆಚರಿಸ್ತಾ ಇದ್ದೀವಿ ನಾವು ಬೀದರ್ ಜನರಿಗೆ ಎಲ್ಲರಿಗೆ ಗುರುನಾನಕ್ ದೇವ್ಜಿ ಪ್ರಕಾಶ ಪರ್ವಕ್ಕೆ ನಾನು ಶುಭಕಾಮನೆ ಕೊಡ್ತಾ ಇದ್ದೀನಿ ವಾಹಿಗುರು ಜಿ ಕಾ ಖಾಲ್ಸಾ ವಾಹಿಗುರು ಜಿ ಕಿ ಫತೇ ಗುರುನಾನಕ್ ದೇವ್ ಜಿ ಕೆ ಜನ್ಮದಿನ ಕೆ ಅವಸರ ಪರ್ ಸಾರಿ ಮಾನವ ಜಾತಿ ಕೋ ಲಖ ಲಖ ವಧಾಯಿ ದೇತಾ ಹೂಂ ಬೀದರ್ ವಾಸಿಯೋ ಕೋ ಔರ್ ಸಾರಿ ಸಿಖ್ ಸಂಗತ್ ಕೋ ಲಖ ಲಖ ವಧಾಯಿ ದೇತಾ ಹೂಂ ಗುರುನಾನಕ್ ದೇವ್ ಜಿ ಮಹಾರಾಜ್ ಇದರ ಅಪ್ನಾ ಬೀದರ್ ಜಬ್ ಯಾತ್ರಾ ಸೆಕೆಂಡ್ ಟೂರ್ ಉನ್ಕಾ ಥಾ ಉಸ್ ಟೈಮ್ ಪೇ ಬೀದರ್ ಆಯೆ ಥೆ ಪಾನಿ ಕಿ ಕಿಲ್ಲತ್ ಥಿ ಉನ್ಹೋನೆ ಯೆ ಝರ್ನಾ ನಿಕಾಲಾ ಜಬ್ಸೆ ಲಗಾತಾರ 500 ಸಾಲ ಸೆ ಪಹಲೆ ಯೆ ಝರ್ನಾ ಬಹ ರಹಾ ಹೆ ಔರ್ ಹಮ್ ಯಹಾಂ ಪರ್ ಹರ್ ಸಾಲ ಬಡೆ ಧೂಮ್ಧಾಮ್ ಸೆ ಗುರು ನಾನಕ್ ದೇವ್ ಜಿ ಕಾ ಜನ್ಮದಿನ ಧೂಮ್ಧಾಮ್ ಸೆ ಮನಾಯಾ ಜಾತಾ ಹೆ ಸಾರಿ ಹೈದರಾಬಾದ್ ಸಿಕಂದರಾಬಾದ್ ಔರ್ ಕರೀಮನಗರ್ ವರಂಗಲ್ ನಿಜಾಮಾಬಾದ್ ಸಾರಿ ಜಗಾ ಸೆ ಹಜೂರ್ ಸಾಹಬ್ ನಾಂದೇಡ್ ಸೆ ಸಾರೇ ಜಗಾ ಸೆ ಲೋಕ ಇದರ್ ಆತೆ ಹೇ ಇಕಟ್ಟಾ ಏಕ್ ಜಗಾ ಇದರ್ ಹೀ ಸೌತ್ ಮೇ ಪೂರಾ ಬಡಾ ಪ್ರೋಗ್ರಾಮ್ ಇದರ್ ಹೀ ಬೀದರ್ ಮೇ ಹೋತಾ ಹೈ ಗುರು ನಾನಕ್ ದೇವ್ ಜಿ ಕಾ ಔರ್ ಸವೇರೆ ಸೆ ಲಂಗರ್ ಕಿ ವ್ಯವಸ್ಥಾ ಸಾರೋಂ ಕಿ ರಹನೆ ಕಿ ವ್ಯವಸ್ಥಾ ಹರ್ ಚೀಜ್ ಪ್ರಬಂಧಕ ಕಮೇಟಿ ಕಿ ತರಫ್ ಸೆ ಕಿಯಾ ಗಯಾ ಹೈ ಔರ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಔರ್ ಪೊಲೀಸ್ ವಾಲೋಂ ಕೋ ಸಾರೋಂ ಕೋ ತಯ ದಿಲ್ ಸೆ ಧನ್ಯವಾದ ಕರ್ತಾ ಹೂಂ ಜೋ ಸಾರಾ ಬಂದೋಬಸ್ತ್ ಕಿಯಾ ಹೈ ಔರ್ ಸಾರೇ ಮಿನಿಸ್ಟರ್ ಸಾಹಬ್ ಭೀ ಆಯೆ ಥೆ ಈಶ್ವರ್ ಖಂಡ್ರೆ ಸಾಹಬ್ ರಹೀಮ್ ಖಾನ್ ಸಾಹಬ್ ಔರ್ ಎಮ್ ಪಿ ಸಾಹಬ್ ಸಾರೇ ಆಯೆ ಥೆ ಎಸ್ ಪಿ ಸಾಹಬ್ ಭೀ ಆಕೆ ವಿಸಿಟ್ ಕರ್ಕೆ ಗಯೆ ಸಾರೋಂ ಕಾ ಮೈ ತಯ ದಿಲ್ ಸೆ ಧನ್ಯವಾದ ಕರ್ತಾ ಹೂಂ ವಾಹಿಗುರು ಜಿ ಕಾ ಖಾಲ್ಸಾ ವಾಹಿಗುರು ಜಿ ಕಿ ಫತೇ ಗುರು ನಾನಕ್ ದೇವ್ ಜಯಂತಿ ಮನಾ ರಹೇ ಹೈ 554 ಜಯಂತಿ ಮನಾ ರಹೇ ಹೈ ಮೈ ಇಸ್ ಮೌಕೆ ಪರ್ ಸಾರೇ ಸಿಖ್ ಸಂಗತ್ ಕೋ ಔರ್ ಬಿದರ್ ಕೆ ಸಾರೇ ನಿವಾಸಿಯೋ ಕೋ ಮುಬಾರಕ್ಬಾದ್ ಪೇಶ್ ಕರ್ತಿ ಹೂಂ ಔರ್ ಬಹುತ್ ಖುಷಿ ಕಿ ಬಾತ್ ಹೈ ಕಿ ಬಹುತ್ ಸಾರಿ ಸಂಗತ್ ಆಜ್ ಯಹಾಂ ಪರ್ ಆಯಿ ಹೈ ದರ್ಶನ್ ಕೆ ಲಿಯೆ ಸಾರೇ ಸ್ಟೇಟ್ ಸೆ ಆಯಿ ಹೈ ಜೈಸೆ ಮಹಾರಾಷ್ಟ್ರ ತೆಲಂಗಾನ ಆಂಧ್ರ ಪ್ರದೇಶ್ ಔರ್ ಕಾಫಿ ದೂರ ದೂರ ಸೆ ಪಂಜಾಬ್ ಸೆ ಸಂಗತ್ ಆಯಿ ಹೈ ತೋ ಬಹುತ್ ಹೀ ಆಜ ಜ್ಯಾದಾ ಸಂಗತ್ ಹಮ್ ದೇಖ ರಹೇ ಹೋ ಔರ್ ನಗರ ಕೀರ್ತನ್ ಮೇ ಭೀ ಆಪ್ ದೇಖೇಂಗೆ ಕಿ ಬಹುತ್ ಜ್ಯಾದಾ ಸಂಗತ್ ಜುಡಿ ಹುಯಿ ಹೈ ಔರ್ ಹಮಾರೇ ಬಿದರ್ ಕೆ ಜೋ ಲೋಗ್ ಹೈ ವೋ ಭೀ ಕಾಫಿ ಸುಬಹ ಮೇ ಆಯೆ ಹೈ ದರ್ಶನ್ ಕೆ ಲಿಯೆ ತೋ ಮೈ ಸಬ್ಕೋ ಇಸ್ ಮೌಕೆ ಪರ್ ಫಿರ್ ಸೆ ಏಕ್ ಬಾರ್ ವಧಾಯಿ ದೇತಿ ಹೂಂ ಔರ್ ರಿಕ್ವೆಸ್ಟ್ ಕರ್ತಿ ಹೂಂ ಕಿ ಸಬ್ ಆಯೆ ಗುರುದ್ವಾರೆ ದರ್ಶನ್ ಕರೆ ಗುರು ನಾನಕ್ ದೇವ್ ಜಿ ಕಾ ಆಶೀರ್ವಾದ ಪ್ರಾಪ್ತ ಕರೆ ಔರ್ ಲಂಗರ್ ಛಕ್ಕೆ ಜಾಯೆ ನನ್ನ ಹೆಸರು ಮಮತಾ ಕಾರ್ತಿಕ್ ನಾನು ಮೈಸೂರಿಂದ ಬಂದಿದ್ದೀನಿ ಎಲ್ಲರಿಗೂ ಗುರು ನಾನಕ್ ಜಯಂತಿಯ ಶುಭಾಶಯಗಳು ಇಲ್ಲಿ ಬಂದಿರೋದ್ರಿಂದ ನನಗೆ ತುಂಬ ಖುಷಿ ಇದೆ ನಾವು ಪ್ರತಿ ವರ್ಷವೂ ಇಲ್ಲಿಗೆ ಬರ್ತೀವಿ ಬೀದರ್ಗೆ ಬೀದರಲ್ಲಿ ತುಂಬ ಸ್ಥಳ ಇದೆ ಅದರಲ್ಲೂ ಜನಪ್ರಿಯವಾಗಿದ್ದು ಪ್ರಸಿದ್ಧವಾಗಿರೋದಂದರೆ ಗುರುನಾನಕ್ ಆದರೆ ಇದರಲ್ಲಿ ನೀರು ಪವಿತ್ರವಾದ ಜಲ ಇದೆ ಅದರಲ್ಲಿ ಎಲ್ಲರಿಗೂ ಪುಣ್ಯಕ್ಷೇತ್ರ ಇದೆ ಇಲ್ಲಿದೇ ಆದಂಥ ಒಂದು ನಿಯಮ ಅಂತಂದರೆ ಎಲ್ಲರೂ ಒಂದು ಅವ್ರದೇ ಆದಂಥ ಬಟ್ಟೆ ಮತ್ತು ತುಂಬ ಜನ ಸೇರ್ತಾರೆ ಇಲ್ಲಿ ಎಲ್ಲರೂ ತುಂಬ ವಿಜೃಂಭಣೆಯಿಂದ ಬಂದು ಇಲ್ಲಿ ಆಚರಿಸ್ತಾರೆ 1980ರಲ್ಲಿ ಮಹಾರಾಷ್ಟ್ರದ ಮುಂಬೈನಲ್ಲಿ ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಡೆದ ಜನಸಂಘದ ಬೃಹತ್ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಯಿತು.
ಆ ಸಭೆಗೆ ಹುಮ್ನಬದ್ದಿಂದ ನಾನು ಮತ್ತು ಕುಲಕರ್ಣಿ ಅವರು ಹೋಗಿ ಭಾಗವಹಿಸಿ ಮರಳಿ ಬಂದು ತಾವು ಸ್ವಯಂ ಘೋಷಿತ ಅಧ್ಯಕ್ಷನಾದೆ. ನಂತರದಲ್ಲಿ ಜನಸಂಘದ ಸಲುವಾಗಿ ದುಡಿಯುವವರ ಪಟ್ಟಿ ಮಾಡಿ ಅವರನ್ನು ಸಂಪರ್ಕಿಸಿ ದಿವಂಗತ ನಾರಾಯಣರಾವ್ ಮನ್ನಳ್ಳಿಯವರಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೆ ಎಂದು ಮಾಜಿ ಶಾಸಕ ಮತ್ತು ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಸುಭಾಷ್ ಕಲ್ಲೂರ್ ಅವರು ಪತ್ರಿಕಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದರು. ತಾವು 1990ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ ಹುಮ್ನಬಾದ್ ಕ್ಷೇತ್ರದಿಂದ ಗೆಲುವು ಸಾಧಿಸಿ 3 ವರ್ಷ 3 ತಿಂಗಳು ಉತ್ತಮ ಕೆಲಸ ಮಾಡಿದ್ದರು. ರಾಜಶೇಖರ್ ಪಾಟೀಲ್ ಕೋರ್ಟ್ಗೆ ಹೋಗಿದ್ದರಿಂದ ಶಾಸಕ ಸ್ಥಾನದಿಂದ ಅಮಾನ್ಯಗೊಂಡು ಪುನಃ ಸ್ಪರ್ಧಿಸಿ ಪುರಭಾವಗೊಂಡೆ. ಆವಾಗ ಜಿಲ್ಲೆಯಲ್ಲಿ 5 ಜನ ಶಾಸಕರು ಲೋಕಸಭಾ ವ್ಯಾಪ್ತಿಯಲ್ಲಿ ಬಂದು ಸೇರಿ 6 ಸ್ಥಾನಗಳು ಗೆದ್ದಿದ್ದೆವು. ಹೊಂದಾಣಿಕೆ ಆಗಿರುವ 2 ಸ್ಥಾನಗಳು ಕಳೆದುಕೊಂಡಿದ್ದೆವು. ಮನ್ನಳ್ಳಿಯವರು ಜಿಲ್ಲೆಯಲ್ಲಿ 2 ಸಲ ಶಾಸಕರಾಗಿ ದುಡಿದಂತಹ ವ್ಯಕ್ತಿ. ರಮೇಶ್ ಕುಮಾರ್ ಪಾಂಡೆ 1 ಸಲ ಶಾಸಕರಾಗಿರುವವರು. ರಾಜೇಂದ್ರ ವರ್ಮಾ 2 ಸಲ ಶಾಸಕರಾಗಿರುವವರು. ಹಾಗೆ ದಿವಂಗತ ಶಿವರಾಜ್ ಶೆಟ್ಕರ್ ಮಾಜಿ ಅಧ್ಯಕ್ಷ, ನಂದಕಿಶೋರ್ ಶರ್ಮಾ, ಬಾಬುರಾವ್ ಮದಕಟ್ಟೆ, ಬಸವರಾಜ್ ಸೇರಿದಂತೆ ಅನೇಕರು ಪಕ್ಷಕ್ಕಾಗಿ ದುಡಿದಿದ್ದಾರೆ ಎಂದು ಅವರು ಪಕ್ಷದ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ತಾವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಕಾಂಕ್ಷಿಯಾಗಿದ್ದೇನೆ. ಗೋಷ್ಠಿಯಲ್ಲಿರುವ ಮಾಜಿ ಶಾಸಕರು ಸುಭಾಷ್ ಆರ್ ಗುತ್ತೇದಾರ್, ಗುಂಡೆಪ್ಪ ವಕೀಲರು ಬಿರಾದರ್, ನಾಗರಾಜ್ ಕರ್ಪೂರ್, ಚನ್ನಬಸವಣ್ಣ ಬಳತೆ ಭಾಲ್ಕಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪದ್ಮಕರ್ ಪಾಟೀಲ್, ಶ್ರೀಕಾಂತ್ ಮೋದಿ, ಸಂದೀಪ್ ಬಿರಾದರ್, ಡಾಕ್ಟರ್ ಬಾಲಾಜಿ ಸೇರಿದಂತೆ ಅನೇಕರು 2024ರ ಲೋಕಸಭೆ ಚುನಾವಣೆಯ ಆಕಾಂಕ್ಷಿ ಅಭ್ಯರ್ಥಿಗಳಾಗಿದ್ದೇವೆ ಎಂದರು. ಸದ್ಯ ಬೀದರ್ನ ಸಂಸದರಾಗಿರುವ ಭಗವಂತ್ ಖೂಬಾರ್ ಅವರು 2014 ಮತ್ತು 2019ರಲ್ಲಿ ವಿಜಯ ಸಾಧಿಸಿ ಕೇಂದ್ರದಲ್ಲಿ ಸಚಿವರಾಗಿ ದುಡಿಯುತ್ತಿದ್ದಾರೆ. ತಾವು ಅವರ ವಿರುದ್ಧವೇ ಅಥವಾ ಭಗವಂತ್ ಖೂಬಾ ವಿರುದ್ಧ ಟೀಮಿನವರಿದ್ದಾರೆ ಎಂಬ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ತಾವುಗಳು ಯಾವುದೇ ವ್ಯಕ್ತಿ, ಸಂಸದ್ ಅಥವಾ ಪಕ್ಷದ ವ್ಯಕ್ತಿಗಳ ವಿರುದ್ಧವಿಲ್ಲ. ತಾವುಗಳು ಪಕ್ಷದಲ್ಲಿ ನಿರಂತರವಾಗಿ ಪಕ್ಷದ ಬಲವರ್ಧನೆಗಾಗಿ ಸಂಘಟನೆ ಮಾಡುತ್ತಾ ಅಭ್ಯರ್ಥಿಗಳಿಗೆ ಗೆಲ್ಲಿಸುತ್ತಾ ಉತ್ತಮವಾಗಿ ಕೆಲಸ ಮಾಡುತ್ತಾ ಬಂದಿದ್ದೇವೆ. ಹೀಗಾಗಿ ತಾವೆಲ್ಲರೂ ಟಿಕೆಟ್ ಆಕಾಂಕ್ಷಿಗಳಾಗಿದ್ದೇವೆ, ವಿನಃ ಯಾರು ವಿರುದ್ಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಅವರುಗಳು ತಮ್ಮ ಬುದ್ಧಿಮಾಂದ್ಯತೆಯನ್ನು ಸರಿಪಡಿಸಿಕೊಳ್ಳಬೇಕು, ಇನ್ನಷ್ಟು ಉತ್ತಮ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ 8 ಜನರು ತಮ್ಮ ವಿಚಾರ ವ್ಯಕ್ತಪಡಿಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ನೀಡಲಿ ಎಲ್ಲರೂ ಒಗ್ಗಟ್ಟಾಗಿ ಗೆಲ್ಲಿಸಲು ಶ್ರಮಿಸುತ್ತೇವೆ ಎಂದರು. ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರು ಸಮರ್ಥ ಅಧ್ಯಕ್ಷರಾಗಿದ್ದಾರೆ. ವಿಧಾನಸಭಾ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ರವರು ನೇಮಕಗೊಂಡಿದ್ದು ರಾಜ್ಯದಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಲಿದ್ದೇವೆ ಮತ್ತು ರಾಷ್ಟ್ರದಲ್ಲಿಯೂ ಮತ್ತೊಮ್ಮೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದರು. 4 ಸಲ MLA ಎಲೆಕ್ಷನ್ ಬಿದ್ದಿಲ್ಲ, ಉದ್ಘಾಟಿಸಲಿಲ್ಲ, ಒಂದ್ಸಲ ಗೆದ್ದಿಲ್ಲ, ಪಾರ್ಟಿ 3 ಸಲ ಅಧ್ಯಕ್ಷ ಆಗಿಲ್ಲ. ಈ ಪಾರ್ಟಿ ತಯಾರು ಮಾಡಪ್ಪ ಯಾವ ಬಿದ್ದಲಿಲ್ಲ, ಈ ಬಿದ್ದಲ್ಲಿ ಯಾವುದೇ ಜಿಲ್ಲ ಇದ್ದಲ್ಲಿ ಪಾರ್ಟಿ ಮಾಡಪ್ಪ ನಾ ಇದ್ದಿಲ್ಲ ಸರ್. ಇವತ್ತು ಪಾರ್ಟಿ ಏನು ಕೆಲವು ಮಂದಿ ಇದಾರ ಪಾರ್ಟಿದು ಎ ಬಿ ಸಿ ಗೊತ್ತಿಲ್ಲ, ಅವ್ರು ಆಸಮಾನಕ್ಕೆ ಮುಂಚಿಲ್ಲಕ್ಕೆ ಮಾಡತ್ತಲ್ಲ, ಆ ಮಂದಿ ಬುದ್ಧಿ ಬರಲಿ ಅಂತ ಪ್ರೆಸ್ ಮೀಟ್ ಯಾಕೆ ಮಾಡತ್ತಿದ್ರ ಬುದ್ಧಿ ಬರ್ಬೇಕು ಅವ್ರಿಗೆ. ಏನು ಬುದ್ಧಿ ಪಾರ್ಟಿ ಪಾರ್ಟಿ ಲೇವಲ್ ಸರ್, ಪಾರ್ಟಿ ಕಟ್ಟಲ್ಲ, ನಾ ಕಟ್ಟಿಲ್ಲ ಪಾರ್ಟಿ, ಪಾರ್ಟಿ ಕಟ್ಟಿಲ್ಲ, ನಾ ಪಾರ್ಟಿ ಬೆಳೆಸಿನಿ, ನನಗೆ ದುಃಖ ಆಗತ್ತ, ನನಗೆ ಭಾಳ ಪಾರ್ಟಿದವ್ರಿಗೆ ಬರಬೇಕು ಬರಬೇಕು ಇದ್ರೂ ಬರಬೇಕು ಇದ್ರೂ ಬರಬೇಕು ಒಂದು ಸರ್ ನಾನು ಒಲ್ಲಪ್ಪಿ ಹಾಂ ಒಲ್ಲಪ್ಪ ಇವರೆಲ್ಲರೂ ಇದ್ದೇವೆ ಅಂತ ತಿಳ್ಕೊರಿ, ಏನು ತಪ್ಪಿನಲ್ಲಿ ಎಲ್ಲರೂ ಇದ್ದೇವೆ ನಾವು ಒಂದು ಸರ್. ನಾವು ನಿಮಗೆ ಹ್ಯಾಂಗ ಕಾಣ ಮಲ್ಲಿಕಾರ್ದ ನಾವು ಕುರ್ಚಿದ ಮೇಲೆ ಹ್ಯಾಂಗ ಕಾಣಿಸ್ತದ ನಿಮ್ಗೆ? ಯು ಆರ್ ಆಲ್ ಯುನೈಟೆಡ್ ಪಾರ್ಟಿ ಯುನೈಟೆಡ್ ಸರ್, ಅವೆಲ್ಲ ಮಾಡ್ಸೋ ಮುಂದೆ ನಿಮಗೆ ಮುಂದೆ ತಿಳಿಸ್ತದೆ ನಿಮಗೆಲ್ಲ ಇಲ್ಲ ಇಲ್ಲ ಎಲ್ಲರೂ ಇದ್ದೇವೆ ಎಲ್ಲರೂ ಇದ್ದೇವೆ ಯುನೈಟೆಡ್ ಇದ್ದೇವೆ, ಪಾರ್ಟಿ ಯುನೈಟೆಡ್ ವಿರ್ ಆಲ್ ಒಂದು ಅಂಬ್ರೇಲ ಅದ ಈಗ ಒಂದು ಅಂಬ್ರೇಲ ಅದ ಅಂಬ್ರೇಲ ಕಾಂಟ್ ಸ್ಟಾಪ್ ದಿ ರೇಲ್ ಬಟ್ ಇಟ್ ಪ್ರೊಟೆಕ್ಟ್ ಅಸ್ ಫ್ರಾಮ್ ದಿ ರೇಲ್ ಹೌದಾ? ಸೊ ಈಗ ನಮಗೆ ಏನಾಗಿಲ್ಲ, ಚುನಾವಣೆ ಬಂದ ತಕ್ಷಣ ಕಾರ್ಯಕರ್ತರಿಗೆ ಯೂಸ್ ಮಾಡೋದು, ಮಳಿ ನಿಂತ ಮೇಲೆ ಛತ್ರಿ ನಮ್ಗೆ ಒಜ್ಜೆ ಇರ್ತದದು, ಆ ಮಳಿ ನಿಂತ ಕೂಡಲೇ ಛತ್ರಿ ಇನ್ನೊಬ್ಬರು ಕೈಯಾಗ ಕೊಡ್ತಾರೆ, ಯಾಕಪ್ಪ ಛತ್ರಿ ಮಳಿ ನಿಂತ ಛತ್ರಿ ತೊಗೊಂತಾರೆ ಬೇರೆ ಆಗ್ಯದ. ಎಲೆಕ್ಷನ್ ಮುಗಿದ ಕೂಡಲೇ ಕಾರ್ಯಕರ್ತರು ಬೇರೆ ಕಡೆ ಹೋಗ್ತಾರೆ,
ನಾನು ಬಂದು ಎಲೆಕ್ಷನ್ ಮುಗಿದ ಕೂಡಲೇ ಕಾರ್ಯಕರ್ತರು ಪ್ರೀತಿಯಲ್ಲಿ ನೋಡ್ಬೇಕು. ನಾನು ಒಂದು ಎಕ್ಸಾಂಪಲ್ ಕೊಡ್ತೆ ಯಾಕೆ ಮಾತಾಡೋದಂದ್ರೆ ನೀವು ಕೆಲವ್ರು ಕೇಳಿದ್ರೆ ನಾನು ಇಷ್ಟೇ ಹೇಳ್ತೀನಿ. ನೀವೆಲ್ಲ ಕೇಳಿದ್ರೆ ನಾನು ಕುಂದದ ಈಗ ನಾ ಏನು ಹೇಳಬೇಕಾಗ್ಯದ ನಿಮ್ಗೆ ಪ್ಲೀಸ್ ಪಾರ್ಟಿ ಸಂತ್ರ ಮಾಡಬೇಕಾಗ್ಯದ. ಬಿ ಜೆ ಪಿ ಹೋಪ್ಸ್ ಇದೆ ನಮ್ಮ ವಿಜಯೇಂದ್ರ ಹೊಸದಾಗಿ ಏನು ಅಧ್ಯಕ್ಷ ಆಗಿರೋ ಸರ್ ಅವ್ರು ಭಾಗ ದೊಡ್ಡ ಕೆಲಸಕ್ಕೆ ಮನುಷ್ಯರ ಹೊಸ ಚೈತನ್ಯ ಬಂದವ್ರು ಪಾರ್ಟಿದಾಗ ಬೇರೆ ಇವತ್ತು ನಾವು ಅದೇ ಒಂದು ನಿಮ್ಗೆ ಒತ್ತು ಹೇಳ್ಬೇಕಾಗ್ಯದ. ಅಶೋಕ್ ಕೂಡ ಅವ್ರು ಇಬ್ಬರು ಕೂಡ ಒಯ್ತಾರೆ ಮತ್ತು ಸರ್ ನಮಗೆ ಕುಮಾರಸ್ವಾಮಿ ಮಗ ಒಬ್ಬ ನಮ್ಮ ಜೊತೆ ಈಗ ದೇವೇಗೌಡರು ಮಾಮ ಭಗವಂತ ಖೋಬಾ ಅವ್ರ ವಿರುದ್ಧ ನಾವ್ಯಾರೂ ಇಲ್ಲ ಕೇತಾಯಿಲ್ಲ. ಅವ್ರು ಖಿಲಾಫ್ ಮಾಡಿದ್ರು ಪಾರ್ಟಿ ಖಿಲಾಫ್ ಮಾಡ್ದಂಗೆ ಆಗ್ತದೆ. ನಾವ್ಯಾರೂ ಅವ್ರ ವಿರುದ್ಧ ಮಾತಾಡೋದು ತಯಾರಿಲ್ಲ. ನಾವು ಎಲ್ಲ ಪಾರ್ಟಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಅದ. ಯಾವಾಗ ಕಾಂಟ್ರಿಬ್ಯೂಷನ್ ಅದ ಪಾರ್ಟಿ ಯಾವಾಗ ಇರ್ತದ ಅಂತಂದ್ರೆ ಅಸ್ತಿತ್ವ ಇದ್ದಿಲ್ಲ ಅಂತ ಟೈಮಿನೊಳಗೆ ನಾವೆಲ್ಲ ಹೋರಾಟ ಮಾಡಿ ಸುಭಾಷ್ ಕಲ್ಲೂರು ಅವರು ಎಲ್ಲ ಮಾಡಿ ಎಲ್ಲ ನಾವೆಲ್ಲ ಮಾಡಿದೆವು. ಈಗ ಪಾರ್ಟಿ ದೊಡ್ಡದಾಗ ಬೆಳೆದು ನಾವೆಲ್ಲರಿಗೂ ಅಂತ ಏನೋ ಡಿಸೈಡ್ ಮಾಡಿದ್ದೀವಿ. ಅಲ್ಲಪ್ಪ ಎಂ ಪಿ ಎಲೆಕ್ಷನ್ ನಾವೆಲ್ಲ ಸೀನಿಯರ್ ಇದ್ದೇವೆ, ನಾವು ಯಾಕೆ ಕ್ಲೇಮ್ ಮಾಡಬಾರ್ದು? ದಿಸ್ ಈಸ್ ಅವರ್ ಪಾಯಿಂಟ್, ಕ್ಲಿಯರ್ ಗೊತ್ತಾಯ್ತಾ? ಪಾರ್ಟಿ ಯಾರಿಗೇ ಕೊಡಲಿ, ಖೋಬಾವ್ರಿಗೆ ಕೊಡಲಿ, ಮತ್ತವ್ರಿಗೆ ಕೊಡಲಿ, ಮತ್ತವ್ರಿಗೆ ಕೊಡಲಿ, ಯಾರಿಗಾರ ಕೊಡಲಿ, ನಾವು ಯಾಕೆ ನಿಂದಿರಬಾರ್ದು? ನಮ್ಮದು ಖೋಬಾವ್ರಿಗೆ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತ ಅಲ್ಲ. ಕ್ಲಿಯರ್ ಕ್ಲಿಯರ್ ತಿಳ್ಕೊಳ್ರಿ ನೀವು. ಖೋಬಾವ್ರದ್ದು ವಿರುದ್ಧ ಇಲ್ಲ, ಖೋಬಾವ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ನಮ್ಮ ಕ್ಲೇಮ್ ಅದ ನಾವೇನದ ಅಂತಂದ್ರೆ ಏಬಲ್ ಇದ್ದೇವು, ಕೆಲಸ ಮಾಡಿ ತೋರಿಸ್ತೇವೆ, ನಮಗೆ ಕೊಟ್ಟು ನೋಡ್ರಿ ಎಂಬುದು ಚಾಲೆಂಜ್ ಅದ. ನಾವು ಇದು ಹಿಡ್ಕೊಂಡು ನಾವೇನದ ಅಂತಂದ್ರೆ ಸೆಂಟ್ರಕ್ಕೆ ಹೋಗಿ ಸ್ಟೇಟ್ಗೆ ಹೋಗಿ ಮತ್ತು ಇದು ಒಂದೇ ಇರದ ನಿಮ್ಮ ಮುಂದೆ ನಾವು ಇವತ್ತು ಬಂದಿದ್ದೇವೆ. ಇದರ ಒಳಗೆ ಇರೋದಂತಾರೆ ಎಲ್ಲ ಕಾರ್ಯಕರ್ತರು ತಗೊಂಡು ಎರಡು ಮೂರು ಎಲ್ಲ ಮೀಟಿಂಗ್ ಮಾಡಿ ಇದೆಲ್ಲ ಡಿಸೈಡ್ ಮಾಡಿ ಮತ್ತಿರೋದಂತಾರೆ ಪಾರ್ಟಿ ಆಫೀಸ್ದಾಗ ಹೋಗಿ ಲೀಡರ್ಗಳಿಗೆ ಹೋಗಿ ಎಲ್ಲ ಭೇಟಿಯಾಗಿ ಎಲ್ಲ ಮಾಡಿ ಇದೆಲ್ಲ ಅಪೀಲ್ ಮಾಡ್ತಾಯಿದ್ದೇವೆ. ನಮ್ಮ ಹಕ್ಕಿನ ಸಲ್ಯಾಗ ನಮಗೂ ಏನಾಗ್ಯದ ನರೇಂದ್ರ ಮೋದಿ ಅದ್ರ ಮೇಲೆ ನಾವು ಆರಿಸ್ಬಿಡ್ಬೋದು. ಅರೆ ನಾವು ಯಾಕೆ ಕ್ಲೇಮ್ ಮಾಡ್ಬಾರ್ದು? ನಾವು ಅದ್ರೆ ಯಾರು ಮಲಿ ಕುಡಿಸ್ತಾರೆ? ಈಗ ನಾವು ಕ್ಯಾಂಡಿಡೇಟ್ ಆಗೋರಿದ್ದೇವೆ ಅಂತ ಹೇಳ್ಬೇಕಲ್ಲ ಮಂದಿಗಾರ ಗೊತ್ತಾಗ್ಬೇಕಲ್ಲ. ಅದ್ರ ಸಲ್ಯಾಗ ನಿಮ್ಮ ತ್ರೋ ಗೊತ್ತಾಗಲಿ ಅಂತೇಳಿ ಪ್ರೆಸ್ ಮೀಟ್ ಕರೆದೇವು, ಬಾಕಿದೇ ಏನಿಲ್ಲ. ನಾನು ಕೂಡ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಎರಡು ಸಲ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ, ಮೂರನೇ ಸಲನೂ ಕೂಡ ಹ್ಯಾಟ್ರಿಕ್ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ನಾನು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಆರಿಸಿ ಬರಬೇಕು. ಇಲ್ಲಿ ಯಾರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟರು ಕೂಡ ಇವತ್ತು ನಾವು ಎಲ್ಲರೂ ಕೂಡಿಕೆಸಿಂದ ಮಾಡಿ ಭಾರತೀಯ ಜನತಾ ಪಕ್ಷ ಆರಿಸಿ ತರ್ತೇವೆ ಅಂತ ಅನ್ಕೇಸಿಂದ ತಮ್ಗೆ ಹೇಳಿ ಬಯಸ್ತೇನೆ. ನನ್ನ ವಿಚಾರ ಬಹಳ ಸ್ಪಷ್ಟ ಇದೆ. ನಾನು ಬರ್ತಕ್ಕಂಥ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಬೇಕು, ಅಭ್ಯರ್ಥಿ ಆಗಬೇಕು ಅಂತ ನಂದು ಪ್ರಬಲ ಇಚ್ಛಾ ಇದೆ. ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮೈ ಸರ್ವಿಸಸ್ ಟು ದ ಪಾರ್ಟಿ ನಿಯರ್ಲಿ 25 ಇಯರ್ಸ್. ಭಗವಂತ ಖೋಬಾ ಬಹುತ್ ಗಲತ್ ಆದ್ಮಿ ಹೈ, ಅಚ್ಚಾ ನಹಿ ಹೈ, ಬುಲ್ಕರ್ ನಹಿ, ಉಸ್ಸೆ ಹಮ್ ಅಚ್ಚಾ ಹೈ, ಇಸ್ಲೇ ಮೈ ಟಿಕೆಟ್ ಮಾಂಗ್ ರಹಾ ಹೂಂ. ಯೇ ಮೇರಾ ಸೀದಾ ಸೀದಾ ಹೈ, ಆಗೇ ಪೀಚೆ ಕುಚ್ ನಹಿ ಹೈ. ಔರ್ ಭಾರತೀಯ ಜನತಾ ಪಾರ್ಟಿ ಕಬ್ ಕಿಸಿಕೋ ರಾಜಾ ಕೋ ರಂಕ ಬನಾಯಿಗೆ ಔರ್ ರಂಕ್ ಕೋ ರಾಜಾ ಬನಾಯಿಗೆ ಪತಾ ನಹಿ ಹೈ ಇಸ್ ಪಾರ್ಟಿ ಮೇ. ಹಮಾರಿ ಪಾರ್ಟಿ ಕಿಸಿ ವಿಶಿಷ್ಟ ಘರಾನೆ ಶಾಹಿ ಕೆ ಧಾರ ಕೆ ಊಪರ್ ನಹಿ ಹೈ. ಹಮಾರಾ ಕ್ಲೇಮ್ ಹೈ ಇಸ್ ಭಾರತೀಯ ಜನತಾ ಪಾರ್ಟಿ ಮೇ ಇತನೆ ದಿನೋ ಸೆ ಹಮ್ ಬೈಠೆ ಹುಯೆ ಹೈ. ತೋ ಕ್ಯೂ ನಹಿ ಭಾರತೀಯ ಜನತಾ ಪಾರ್ಟಿ 5 ವಿಧಾನಸಭಾ ಕ್ಷೇತ್ರ ಮೇ ಏಕ್ ಭಿ ಮರಾಠಾ ಕೋ ಟಿಕೆಟ್ ನಹಿ ದಿಯಾ? ಇಸ್ ಬಾರ್ ಪಾರ್ಲಿಮೆಂಟ್ ಕೋ ಮುಜೆ ಟಿಕೆಟ್ ದೇನಾ ಬೋಲ್ ಕರ್ ಮೇರಾ ವಾದಾ ಹೈ ಔರ್ ಇಸ್ ಕಾನ್ಫರೆನ್ಸ್ ಮೇ ಮೈ ಇಸ್ಕೆ ಲಿಯೆ ಬೋಲ್ ರಹಾ ಹೂಂ. ಕರೆಕ್ಟ್. ಔರ್ ಕಿಸಿ ಕೋ ಭಿ ಟಿಕೆಟ್ ದೇ ಪಾರ್ಟಿ, ಉಸ್ಕೆ ಸಾಥ್ ಮೇ ಮೈ ಕಾಮ್ ಕರೂಂಗಾ. ಅಗರ್ ಪಾರ್ಟಿ ಮುಜೆ ಉಚಿತ ನಹಿ ಸಮಜ್ತಿ, ಸಹಿ ನಹಿ ಸಮಜ್ತಿ, ಅಗರ್ ಪಾರ್ಟಿ ಕಿಸಿ ಔರ್ ಕೋ ದೇತಿ ಹೈ ತೋ ಉಸ್ಕಾ ಭಿ ಕಾಮ್ ಭಾರತೀಯ ಜನತಾ ಪಾರ್ಟಿ ಕಾ ಮೇ ಏಕ್ ಸಿಪಾಯಿ ಕೆ ತರಹ ಕರ್ನೆ ಕೆ ಲಿಯೆ ತಯಾರ್ ಹೂಂ. ರೈಟ್. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಹಾಗೂ ಆಕಾಂಕ್ಷೆಗಳಿರೋದು ಸಹಜ. ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ ಈ ನಮ್ಮ ರಾಷ್ಟ್ರದಲ್ಲಿ ಅಲ್ಲ ವಿಶ್ವದಲ್ಲಿ ಎಲ್ಲಕ್ಕಿಂತ ಬೆಳೆದಿದ್ದ ದೊಡ್ಡ ಪಕ್ಷ. ನಾನು ಒಬ್ಬ ಸಹಜ ಕಾರ್ಯಕರ್ತನಾಗಿ ಆಕಾಂಕ್ಷೆ ಅಂತ ನಾನು ಕೇಳೋದು ಹಕ್ಕಿದೆ ಅಂದ್ಕೊಂತ ನಾನು ಅನೇಕ ಇದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಶೇಷವಾಗಿ ಕೇಂದ್ರ ಮಂತ್ರಿ ಭಗವಂತ ಖೂಬಾರ್ ಜೊತೆನೂ ಕಾಣಿಸ್ಕೊಂಡಿದ್ದೀನಿ. ಇದರಲ್ಲಿ ಇವಾಗ
सुभाष कलूर साहेबरु मातादरु एनंतंतंद्रे इदु नावु पक्ष बलिष्ट माडबेकु पक्ष होराट माडबेकु बीदर लोकसभेयिंद प्रचंड बहुमतदिंद नावु भारतीय जनता पक्षद अभ्यर्थियन्न गेलिसबेकंत नानु ನಾನು ಎಲ್ಲಕ್ಕಿಂತ ಸಣ್ಣ ವ್ಯಕ್ತಿ ಇಷ್ಟು ಜನ ಆಕಾಂಕ್ಷೆಯುವ ಎಲ್ಲಕ್ಕಿಂತ ಸಣ್ಣ ವ್ಯಕ್ತಿಯಾಗಿದ್ದೀನಿ. ಒಂದು ಭಾರತೀಯ ಜನತಾ ಪಕ್ಷ ಹೆಂಗಿದೆ ಅಂದ್ರೆ ಕೆಪಬಿಲಿಟಿ ನೋಡಿ ಡಿಸೈಡ್ ಮಾಡ್ತಾರಂತ ಒಂದು ಏಕೈಕ ನಂಬಿಕೆ ಇಡಬಹುದು ಈ ಪಕ್ಷದಲ್ಲಿ. ಬೇರೆ ಪಕ್ಷಗಳು ಹೆಂಗಂದ್ರೆ ರಾಜನ್ ಮಗ ರಾಜ ಆ ರೀತಿ ಪಕ್ಷದಾಗ ಇಲ್ಲ, ಅದೊಂದು ಕನ್ಸಿಡರ್ ಆಗ್ತದಂತ ಒಂದು ನಂಬಿಕೆ ಇದೆ. ಮತ್ತು ಮುಂಬರುವ ಲೋಕಸಭಾ ಎಲೆಕ್ಷನ್ ಅಲ್ಲಿ ಪಕ್ಷ ಯಾರಿಗಾದರೂ ಟಿಕೆಟ್ ಕೊಡಲಿ, ಒಂದ್ಸರ್ತಿ ಪಕ್ಷ ಜಾಯಿನ್ ಮಾಡಿದ್ರೆ ಅಥೆಂಟಿಕ್, ಯಾರಿಗಾದರೂ ಆಕಾಂಕ್ಷಿ ಯಾರಾದರೂ ಇರ್ಬೋದು. 140 ಕೋಟಿ ಕುಂತವ್ರೆ ಆಕಾಂಕ್ಷಿ ತಪ್ಪಾಯ್ತದ, ಯಾರಿಗೆ ಗೊತ್ತು ಕೆಪಬಿಲಿಟಿ ಇದ್ದವ ಎಲ್ಲೋ ನಮ್ ಮುಂದೆ ಬರಲಿಲ್ಲ ಅಂದ್ರೆ ನಾವು ಆಕಾಂಕ್ಷಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಅಥವಾ ಇದ್ದವರೇ ಮುಂದುವರಿಬೇಕಂತಿಲ್ಲ. ಯಾರಿಗಾದರೂ ಟಿಕೆಟ್ ಕೊಡ್ಲಿ, ಪಕ್ಷಕ್ಕೆ ಯಾರಿಗೆ ಟಿಕೆಟ್ ಕೊಡ್ತದ ಅವ್ರಿಗೆ ಗೆಲುವು ತರಬೇಕಾದ್ರೆ ನಾವು ಪ್ರಯತ್ನ ಮಾಡಿ ಒಂದು ಮುಂಬರೋ ಎಲೆಕ್ಷನ್ ನಾಗ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶಿವಕುಮಾರ್ ತಂದೆ ಕಾಶಿನಾಥ್ ಚೌಬಾರ ನಿವಾಸಿಯಾಗಿದ್ದು ದಿನಾಂಕ 24ರಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. 4% ರಕ್ತವಿದ್ದು ಓ ಪಾಸಿಟಿವ್ ರಕ್ತವಿದ್ದು ಅವರಿಗೆ ಆಸ್ಪತ್ರೆಯವರು ಎ ನೆಗೆಟಿವ್ ರಕ್ತ ಕೊಟ್ಟಿದ್ದರಿಂದ ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಮೈಕೈ ಉಬ್ಬಿದೆ ಎಂದು ಆರೋಪಿಸಿದ್ದರು. ಆಸ್ಪತ್ರೆಗೆ ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಸ್ ಬರುತ್ತಿಲ್ಲ, ಅವರಿಗೆ ಮನಸ್ಸಿಗೆ ಬಂದ ಹಾಗೆ ರಿಪೋರ್ಟ್ ಮಾಡುತ್ತಿದ್ದಾರೆ ಎಂದು ಜೈಶೀಲ್ ಅವರು ಆರೋಪಿಸಿದ್ದರು. ಮೇಲಾಧಿಕಾರಿಗಳಿಗೆ ವಿಚಾರಿಸಿದಾಗ ನಮ್ಮಿಂದ ಮಿಸ್ಟೇಕ್ ಆಗಿದ್ದರೆ ನಾವು ಸರಿಪಡಿಸಿಕೊಳ್ಳುತ್ತೇವೆ, ಒಂದು ದಿನದೊಳಗೆ ಇದರ ವರದಿ ತೆಗೆದುಕೊಂಡು ತಪ್ಪಾಗಿದ್ದಲ್ಲಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಆಶ್ವಾಸನೆ ನೀಡಿದರು. ಶಿವಕುಮಾರ್ ತಂದೆ ಕಾಶಿನಾಥ್ ಅವರು ಮಾತನಾಡುತ್ತಾ, ಮೊದಲು ಓಲ್ಡ್ ಸಿಟಿಯ 100 ಹಾಸಿಗೆಯ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಾಗ ಡಾಕ್ಟರ್ ನಾಗರಾಜ್ ಅವರು ಹೆಚ್ಚಿನ ಚಿಕಿತ್ಸೆಯನ್ನ ಪಡೆಯಲು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದರು. ನನ್ನ ಮೈಯಲ್ಲಿ ಕೇವಲ 4% ರಕ್ತ ಇದೆ ಎಂದು ಹೇಳಿದ್ದರು. ಸುಮಾರು 10-12 ಜನ ನನಗೆ ರಕ್ತ ಕೊಡಲು ಬಂದಿದ್ದರು, ಆದರೆ ಬ್ಲಡ್ ಹೊಂದಾಣಿಕೆ ಆಗುತ್ತಿಲ್ಲ ಎಂದು ಹೇಳಿದ್ದರು. ಎ ಪಾಸಿಟಿವ್ ಮತ್ತು ಎ ನೆಗೆಟಿವ್ ಬ್ಲಡ್ನ ಹಚ್ಚಿದ್ದರು. ನಾನು ಹೊರಗಡೆ ಚೆಕ್ ಮಾಡಿಸಿದ್ದಾಗ ಮತ್ತು ಆಸ್ಪತ್ರೆಯಲ್ಲಿ ಚೆಕ್ ಮಾಡಿಸಿದ್ದಾಗ ನನ್ನ ಬ್ಲಡ್ ಓ ಪಾಸಿಟಿವ್ ಇದೆ ಎಂದು ಹೇಳಿದ್ದರು. ಈ ರಕ್ತವನ್ನು ಏರಿಸಿದ್ದರಿಂದ ನನಗೆ ಕಣ್ಣುಗಳು ಸರಿಯಾಗಿ ಕಾಣಿಸುತ್ತಿಲ್ಲ ಎಂದು ಹೇಳಿದ್ದರು. ಬ್ಲಡ್ ಬ್ಯಾಂಕ್ನ ಶೇಖರ್ ಎಂಬುವವರು 15 ದಿನಗಳ ನಂತರ ಬಾ, ಏನು ಟ್ರೀಟ್ಮೆಂಟ್ ಬೇಕು ಅದನ್ನು ನೀಡುತ್ತೇನೆ, ಯಾರಿಗೂ ಕೂಡ ಹೇಳಬೇಡ ಎಂದು ಹೇಳಿದ್ದರು. ಈ ವರದಿಯನ್ನು ಮಾಡಲು ಹೋದಾಗ ಕೂಡಲೇ ಅವರನ್ನು ಜನರಲ್ ವಾರ್ಡ್ನಿಂದ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆ ನೀಡುತ್ತಿದ್ದಾರೆ. ಶಿವಕುಮಾರ್ ಅಂತ ಪೇಷಂಟ್ ಇದ್ದಾರೆ ಮಾತ್ರ ಇಲ್ಲಿ ನೋಡ್ರಿ, ಎ ಬಿ ಪಾಸಿಟಿವ್ ಅಂತ ಬಿಡಿದ್ರೆ ಓಕೆನಾ, ಮತ್ತೆ ಎ ಬಿ ನೆಗೆಟಿವ್ ಅಂತ ಮುಂದೆ ಬರ್ತೀರಿ ಡಾಕ್ಟರ್, ನೆಗೆಟಿವ್ ಪಾಸಿಟಿವ್ ಮತ್ತು ನೆಗೆಟಿವ್ ಒಂದು ಮನುಷ್ಯ ಇದೆ ನೋಡಿ ಕೊಟ್ಟಿದ್ದು, ಆಮೇಲೆ ಮತ್ತೆ ಇಲ್ಲಿ ಮತ್ತೆ ಪುನಃ ಎ ಬಿ ಪಾಸಿಟಿವ್ ಅಂತ ಬರ್ತೀವಿ ಓಕೆನಾ. ಇಪ್ಪತ್ತು ಅಂದರೆ ಓ ಅಂತ ನೀವೇ ರಿಪೋರ್ಟ್ಸ್ ಕೊಟ್ಟಿದ್ದು, ಓ ಅಂತ ಕೊಟ್ಟಿದ್ದ ಮನುಷ್ಯಗ ನೀವು ಎ ಪಾಸಿಟಿವ್ ರಕ್ತ ಬ್ಲಡ್ ಕೊಟ್ಟಿದ್ದೀರ, ಹಚ್ಚಿದ್ರ ಅವಾಗ ಪೇಷಂಟ್ ಸೀರಿಯಸ್ ಇದೆ ಸರ್ ಇಲ್ಲಿ ಕಿಲಿ ಎದುರುಗಡೆ ಸರ್ ಇದು ಬ್ಲಡ್ ಮಿಸ್ಮ್ಯಾಚ್ ಆಗಿದೆ, ಎ ಬಿ ಪಾಸಿಟಿವ್ ಸರ್ ಬ್ಲಡ್ ಇಲ್ಲ, ಅವ್ರು ಓ ಪಾಸಿಟಿವ್ ಇದೆ ಸರ್, ಓ ಪಾಸಿಟಿವ್ ಇದೆ, ನಿಮ್ಮ ರಿಪೋರ್ಟ್ಸ್ ಕೂಡ ನಿಮ್ಮ ಬ್ರೀಫ್ ರಿಪೋರ್ಟ್ ಕೂಡ ಎ ಬಿ ಬಿ ಓನೇ ಕೊಟ್ಟಿದ್ದಾರೆ ಸರ್, ಓ ಕೊಡಲಕ್ಕೆ ನಮ್ಮ ಪೇಷಂಟಿಗೆ ಎ ಬಿ ನೆಗೆಟಿವ್ ಹಚ್ಚಿದ್ದಾರೆ ನೋಡಿರಿ, ಬ್ರೀಫ್ ರಿಪೋರ್ಟ್ ಇದೆ ಓ ಪಾಸಿಟಿವ್ ಅಂತ, ಓ ಪಾಸಿಟಿವ್ ಇಲ್ಲದಾಗಿ ಇವ್ರು ಮಾಡ್ತಾರೆ ಬ್ಲಡ್ ನೋಡಿ, ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಹಚ್ಚಿದ್ದಾರೆ, ಈ ಥರ ಎರಡು ಆಗಿದೆ ಪೇಷಂಟ್ ಕಂಡು ಕಾಣಿಸ್ತಾರೆ ಅಂತ. ಶಿವಕುಮಾರ್ ಅಂತ ಪೇಷಂಟ್ ಹೆಸರು.
ನಾನು ಶಿವಕುಮಾರ್ ತಂದೆ ಕಾಶಿನ ಚೌಬಾರ. ನಾನು ಮೊದಲು ಹಳೆ ಸರ್ಕಾರಿ ದವಾಖಾನೆಯಲ್ಲಿ ತೋರಿಸಿದೆ. ಡಾಕ್ಟರ್ ಆನಂದ್ ನಾಗರಾಜ್ ಸರ್ ಅವರು ಅಂದರು ಇಮಿಡಿಯೇಟ್ಲಿ ಹೋಗಿ 4% ರಕ್ತ ಅದ ಅಂತಂದರು. ನನಗೆ 4% ರಕ್ತ ಅಂದರು. ಬಂದು ಅಡ್ಮಿಂಟ್ ಆದ ಸರ್. ಅಡ್ಮಿಂಟ್ ಆಯ್ತಿಲ್ಕೆ ಎಲ್ಲರೂ 10-15 ಜನ ಬ್ಲಡ್ ಕೊಡ್ಲಾಕೆ ಬಂದರು. ಬ್ಲಡ್ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅಂದರು. ಅಂದ್ರೆ ಎ ಬಿ ಪಾಸಿಟಿವ್ ಬಂತು, ಎ ಬಿ ನೆಗೆಟಿವ್ ಅಂತಂದರು. ಎ ಬಿ ನೆಗೆಟಿವ್ ಹಚ್ಚಿದ್ರು ನನಗೆ. ನಾನು ಸ್ವಂತಾಗಿ ನಾನು ಹೋಗಿ ಬ್ಲಡ್ ಟ್ಯೂಬ್ನಲ್ಲಿ ಹೋಗಿ ಕೈದು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಹೊರಗಡೆ ಟೆಸ್ಟ್ ಮಾಡಿಸ್ಕೊಂಡಿನಿ ಓ ಪಾಸಿಟಿವ್, ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡಿನಿ ಓ ಪಾಸಿಟಿವ್, ಬ್ಲಡ್ ಬ್ಯಾಂಕ್ನಲ್ಲಿ ಟೆಸ್ಟ್ ಮಾಡಿಸ್ಕೊಂಡಿನಿ ಓ ಪಾಸಿಟಿವ್. ಈಗ ಬ್ಲಡೇ ಇಲ್ಲ, ಮೈ ಎಲ್ಲ 22 ಸೂಜಿ ರಕ್ತ ತೆಕ್ಕೊಂಡಾರ ನಂದು. 22 ಸೂಜಿದ ರಕ್ತ ಬರ್ತಾ ಇಲ್ಲ, ಇಂಜೆಕ್ಷನ್ ಏರ್ತಾ ಇಲ್ಲ, ಮತ್ತು ಬ್ಲಡ್ನೂ ಬರ್ತಾ ಇಲ್ಲ. ಮೈ ಎಲ್ಲ ಚೆಕ್ಕರು, ಕಣ್ಣೆಲ್ಲ ಬಂದು ಕಾಣ್ತಾ ಇದ್ದೇವೆ. ಇವೆಲ್ಲ ಎಲ್ಲ ಧಸ್ ಧಸ್ ಅಂದು ಜೀವ ಹೋದಂಗೆ ಆಯ್ತಾ ಇದೆ. ಇವ್ರೇನಂತಾರ ಮನೆ ಹೋರಿ ಬ್ಲಡ್ ಬ್ಯಾಂಕಿನಾಗ ಶೇಖರ್ ಅಂಬರು ಏನಂತಾರ 15 ದಿವಸ ಬಿಟ್ಟು ಬಾಪ, ನಿನಗೆ ಏನು ಟ್ರೀಟ್ಮೆಂಟ್ ಬೇಕು ಎಲ್ಲ ಕೊಡ್ತೀನಿ, ಯಾರ ಮುಂದೆ ಹೇಳ್ಕೊಳ್ಳೋಕೆ ಹೋಗಬೇಡ ನೀನು, ಯಾರ ಮುಂದೆ ಹೇಳ್ಕೊಳ್ಳೋಕೆ ಹೋಗಬೇಡ, ನಾನು ಬಂದು ನಿಂಗೆ 15 ದಿವಸ ಬಾ ಟ್ರೀಟ್ಮೆಂಟ್ ಕೊಡ್ತೀನಿ. ಅಲ್ಲಿ ಹೋಗಿ ಕಾಜು ತಿನ್ನು, ಕಿಶ್ಮಿಶ್ ತಿನ್ನು, ಬೆಟ್ರೋಟ್ ತಿನ್ನು, ಬಾ ಅವೇ ಜ್ಯೂಸ್ ಅಂತ. ನಾವು ಗರೀಬರಿದ್ದು ಓಟೆಲ್ಲ ತಿನ್ಬೋದಿದ್ರು ಎಲ್ಲರೂ ಹೋಗಿ ಆಸ್ಪತ್ರೆ ಸರಿಕಾಯ್ತೀವಿ. ಬಡವ್ರ ಆಸ್ಪತ್ರೆ ಅಂತೇಳಿ ಬಡವರಾಗಿ ಯಾಕೆ ಬಂದು ಇಲ್ಲಿ ಅಡ್ಮಿಟ್ ಆಯ್ತೀವಿ, ಕೇರ್ ಮಾಡ್ತಾಯಿಲ್ಲ. ಯಾರು ಅಂದ್ರೆ ನಿಮ್ಮ ಮನೆಗೆ ಹೋಗಿ ಉಸ್ಮಾನೇ ಬರ್ಕೊಡ್ತೀವಿ. ಮೊದಲೇ ಹೇಳಿದ್ರೆ ಉಸ್ಮಾನೇ ಹೋಯ್ತು, ಅವಾಗೆ ಬ್ಲಡ್ ಇತ್ತು, 22 ಸೂಜಿ ರಕ್ತ ತೆಕ್ಕೊಂಡಿನ ರಕ್ತ ಇತ್ತು, ಎಲ್ಲ ಇತ್ತು, ಗ್ಲುಕೋಸ್ ಇರ್ತೀವಿ, ಇಂಜೆಕ್ಷನ್ ಇರ್ತೀವಿ, ಈಗ ಏನೇ ಇರ್ತಾಯಿಲ್ಲ, ಈ ಮನೆಗೆ ಹೋಗಿ, ಏನು ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ. ಇವ್ರಿಗೆ ಏನು ಎಫೆಕ್ಟ್ ಮಾಡಿದ್ದಾರೆ ಅಂದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇವರು ಬ್ಲಡ್ ಬ್ಯಾಂಕ್ ಬ್ಲಡ್ ಏನಿದೆ ಅಂದರೆ ಓ ಪಾಸಿಟಿವ್, ಓ ಪಾಸಿಟಿವ್ ಇದ್ರೆ ಅವರಿಗೆ ಎ ನೆಗೆಟಿವ್ ಅಂತ ಮಾಡಿದ್ದಾರೆ, ಮತ್ತು ಪುನಃ ಎ ಪಾಸಿಟಿವ್ ಕೂಡ ಕೊಟ್ಟಿದ್ದಾರೆ, ಮತ್ತು ಬ್ಲಡ್ ಬ್ಯಾಂಕ್ ರಿಸೀವ್ ಮಾಡ್ಕೊಂಡು ಇವರಿಗೆ ಎ ನೆಗೆಟಿವ್ ಹಚ್ಚಿದ್ದಾರೆ. ಹಚ್ಚಿನ ಸಲುವಾಗಿ ಪಾಪ ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ, ಮತ್ತು ಕಾಲು ಉಪ್ತಾ ಇದ್ದಾವೆ ತುಂಬ. ಈಗ ಏನಾಗಿದೆ ಅಂದರೆ ಇಲ್ಲಿ ಡಾಕ್ಟರ್ ಯಾರೂ ಬರ್ತಾಯಿಲ್ಲ, ಯಾರೋ ಅಟೆಂಡರ್ ಬರ್ತಾಯಿದ್ದಾರೆ, ಅಟೆಂಡರ್ ಬಂದು ಕೂಡಿ ಅವರಿಗೆ ಅಟೆಂಡ್ ಮಾಡ್ಕೊಂಡು ಏನು ಮನಸ್ಸಿ ಮನೆ ಬರ್ತಾಯಿದ್ದಾರೆ, ರಿಪೋರ್ಟ್ ನೋಡಿದ್ರೆ ಬರಿತಾಯಿದ್ದಾರೆ. ಈ ಥರ ರಿಪೋರ್ಟ್ ಮಿಸ್ ಆಗಿದೆ. ಈಗ ಆಡಿ ಕೇಳಿದ್ದೇವೆ, ಡೈರೆಕ್ಟ್ರ್ ಹೋಗಿ ಮೀಟ್ ಮಾಡಿದ್ದೇವೆ. ಡೈರೆಕ್ಟರ್ ಹೇಳ್ತಾಯಿದ್ದಾರೆ ಸರ್ ನಾವು ಕೇರ್ಲಿ ಆಗಿ ಮಾಡ್ತೀವಿ, ಕೇರ್ ತೊಗೋತೀವಿ ಸರ್, ಹಂಗೇನಿಲ್ಲ, ನಮಗೆ ಏನು ಮಿಸ್ಗೈಡ್ ಆಗಿದೆ, ನಿಮ್ಗೆ ಒಂದು ದಿವಸದಲ್ಲಿ ನಾನು ರಿಟರ್ನ್ ನಿಮಗೆ ಸರ್ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಾಯಿದ್ದಾರೆ. ಬಟ್ ಇವ್ರು ಪೇಷಂಟ್ಗೆ ಕೂಡ ತುಂಬ ಸೀರಿಯಸ್ ಇದೆ. ಪೇಷಂಟು ಕೈ ಎಲ್ಲ ಉಬ್ಬೋಗಿದೆ ನೋಡಿ, ಕೈ ಕಾಲೆಲ್ಲ ಉಬ್ಬಿದೆ ನೋಡ್ಬೋದು, ಕಾಲು ಕೂಡ ಉಬ್ಬಿದೆ ಪೇಷಂಟ್ ಇದು, ಕಾಲು ಉಬ್ಬದ ಮತ್ತು ಕಣ್ಣು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಯಿದ್ದಾರೆ ಇವರು. ಈ ಥರ ಎಡವಂಟ್ ನಡೀತಾ ಇದ್ದಾರೆ ಬಡವರಿಗೆ. ಏನಾಗಿದೆ ಬಡವರಿಗೆ ಅಂದರೆ ಬಡವರು ಮಾತ್ರ ಇಲ್ಲಿ ಬರ್ತಾರೆ, ಯಾರು ಸಾವುಕಾರ ಯಾರು ಪ್ರೈವೇಟ್ ಬರೋಂಗಿಲ್ಲ, ಬಡವರು ಬರ್ತಾರೆ, ಬಡವರಿಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ ದಯವಿಟ್ಟು, ಈಗಾದರೂ ನಮ್ಮ ಬ್ರಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಶಟ್ಕರ್ ಸಾಹೇಬರಾಗಲಿ, ಬ್ರಿಮ್ಸ್ ಡೈರೆಕ್ಟರ್ ಯಾರಿದ್ದಾರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಡಾಕ್ಟರ್ಗಳಾಗಲಿ ಕೂಡಲೇ ಅವರಿಗೆ ತನಿಖೆ ತಗೋಬೇಕು. ಮತ್ತು ಪೇಷಂಟಿಗೆ ಇಲ್ಲಿ ಅಬ್ಸರ್ವೇಷನಲ್ಲಿ ಕೂಡ ಇಕ್ಕಿಲ್ಲ ಪೇಷಂಟಿಗೆ, ಇವತ್ತಿಗೆ 4 ದಿವಸ ಆಯಿತು ರಕ್ತ ಹಚ್ಚಿದ್ದಾರೆ ಮತ್ತು ಅಬ್ಸರ್ವೇಷನ್ ಇಲ್ಲ, ಇಲ್ಲಿ ಏನೂ ಇಲ್ಲ, ಯಾವ ಟ್ರೀಟ್ಮೆಂಟ್ ಕೂಡ ಮಾಡಿಲ್ಲ. ಸಿಸ್ಟರ್ ಈಗ ಇಲ್ಲಿ ಕೇಳಿದ್ರೆ ಯಾರೂ ಸಿಸ್ಟರ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಂದಾಗ. ಅದಕ್ಕೆ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ, ಏನಿದೆ ಇಂಥ ಬಡವರಿಗೆ ನ್ಯಾಯ ದೊರಕಿಸ್ಕೊಳ್ಳೋ ಅಂತ ಕೇಳ್ಕೊತೀನಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಾ ಹಾಗೂ ವಿಧಾನಸಭಾ ಕ್ಷೇತ್ರ ಶಾಂತಿ ಸುವ್ಯವಸ್ಥೆಗೆ ಹೆಸರುವಾಸಿ. ಆದರೆ ಸದ್ಯಕ್ಕೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ, ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ಅಂದರೆ 3-4 ತಿಂಗಳುಗಳಿಂದ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ರೀತಿಯ ಕಾನೂನು ಬಾಹಿರವಾದ ಚಟುವಟಿಕೆಗಳು, ಕೊಲೆ, ದರೋಡೆ, ಗಾಂಜಾ, ಮಟ್ಕಾ ಹಾಗೂ ಜೂಜಾಟ ರೀತಿಯ ಚಟುವಟಿಕೆಗಳಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂದು ನಾಗರಿಕರ ಒಕ್ಕೂಟ ವೇದಿಕೆ ಸಮಿತಿ ವತಿಯಿಂದ ಎಂಜಿ ಪ್ರಕಾಶ್ ಮತ್ತು ಸೈಯದ್ ಯಾಸಿನ್ ಅಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಆರೋಪಿಸಿದ್ದರು. ಎಂಜಿ ಪ್ರಶಾಂತ್ ಅವರು ಮಾತನಾಡುತ್ತಾ, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರಕ್ಕೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣ ಎರಡು ರಾಜ್ಯಗಳ ಗಡಿಗಳು ಸಮೀಪವಿದ್ದು ಮೇಲಿಂದ ಮೇಲೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಸದರಿ ಕಾನೂನು ಸುವ್ಯವಸ್ಥೆ ಹಾಗೂ ಅಪರಾಧ ತಡೆಗಟ್ಟುವಲ್ಲಿ
ಹುಮ್ನಾಬಾದ್ ಉಪವಿಭಾಗ ಪೊಲೀಸ್ ಅಧಿಕಾರಿಗಳು, ಡಿವೈಎಸ್ಪಿ, ಸಿಪಿಐ ಹಾಗೂ ಇಲಾಖೆ ವಿಫಲವಾಗಿದೆ. ವರ್ಗಾವಣೆ ಆಗಿ ಹೋದ ಶ್ರೀ ಜೆಎಸ್ ನ್ಯಾಮೇಗೌಡರವರು ಹಾಗೂ ಸಿಪಿಐ ಶ್ರೀ ಗುರು ಪಾಟೀಲ್ರವರು ಪೊಲೀಸ್ ಅಧಿಕಾರಿಗಳು ಮುಂಬಡ್ತಿ ಹೊಂದಿ ಮತ್ತೆ ಹುಮ್ನಾಬಾದ್ ಬರುವುದಕ್ಕೆ ಕಾರಣವೇನು? ನ್ಯಾಮೇಗೌಡರವರು ಹುಮ್ನಾಬಾದ್ ಸಿಪಿಐ ಇದ್ದ ಸಂದರ್ಭದಲ್ಲಿ ಕಾನೂನುಬಾಹಿರ ಬಯೋಡೀಸೆಲ್ ದಂಧೆಯಲ್ಲಿ ಹುಮ್ನಾಬಾದ್ ನಗರದಲ್ಲಿ ಒಂದು ಡಿಲೆಕ್ಸ್ ಧಾಬಾ ಮಾಲೀಕನ ಜೊತೆಗೆ ಸೇರಿಕೊಂಡು ಅವ್ಯವಹಾರದಲ್ಲಿ ಭಾಗಿಯಾಗಿರುತ್ತಾರೆ ಎಂದು ಆರೋಪಿಸಿದ್ದರು. ಸೈಯದ್ ಯಾಸಿನ್ ಅಲಿ ಅವರು ಮಾತನಾಡುತ್ತಾ, ಹುಮ್ನಾಬಾದ್ ಪಟ್ಟಣದಲ್ಲಿ ಅನೇಕ ರೀತಿಯ ಅಹಿತಕರ ಘಟನೆಗಳಿಂದ ಜನ ಭಯಭೀತಗೊಂಡಿದ್ದಾರೆ. ತಾಲೂಕಿನ ಸರ್ಕಾರಿ ನೌಕರರು ಯಾವುದೇ ಚುನಾಯಿತ ಜನಪ್ರತಿನಿಧಿಗಳ ನಿಯಂತ್ರಣದಲ್ಲಿ ಇರುವುದಿಲ್ಲ. ಬೇಕಾಬಿಟ್ಟಿಯಾಗಿ ವರ್ತಿಸುತ್ತಾ ಜನರ ಸೇವೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯು ಹುಮ್ನಾಬಾದ್, ಚುಡುಗುಪ್ಪ ಹಾಗೂ ಬಸವಕಲ್ಯಾಣ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಲಂಚ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಜನರಿಗೆ ಅಧಿಕಾರಿಗಳ ಮೇಲಿನ ವಿಶ್ವಾಸ ಕಡಿಮೆಯಾಗಿದೆ. ಆದ್ದರಿಂದ ಅಧಿಕಾರಿಗಳು ಜನರ ವಿಶ್ವಾಸ ಗಳಿಸಬೇಕಾದ್ರೆ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಕಟ್ಟುನಿಟ್ಟಿನ ಆದೇಶ ನೀಡಬೇಕು. ಕೆಲವು ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಸುದ್ದಿಗೋಷ್ಠಿಯ ಮೂಲಕ ಮಾತನಾಡುತ್ತಾ ಆಗ್ರಹಿಸಿದ್ದರು. ಪಾಟೀಲ್ ಅವರು ಮಧ್ಯದಾಗ ಹುಮ್ನಾಬಾದ ಕ್ಷೇತ್ರ ಜನತೆಯಿಂದ ನುಗ್ಗಾಗಲಕತ್ತಾರ. ಅರೇ ಇವ್ರು ಯಾರು ಈಗ ಒಬ್ಬ ಶಾಸಕ ಆಗ್ಯಾರಂತಂದ್ರೆ ಅವ್ರದೇ ಆದಂಥ ಒಂದು ರೀತಿಯಿಂದ ಆಡಳಿತ ಮಾಡಬೇಕಾಗ್ತದೆ. ಒಬ್ಬ ರಾಜ ಆದನಂದ್ರೆ ಮಂತ್ರಿಮಂಡಲ ಅವನಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋತಾರೆ. ಇವರು ಶಿಫಾರಸು ಮಾಡೋ ಅಧಿಕಾರಿಗಳಿಗೆ ತಂದು ಹಾಕೋದು ಏನದ ಉದ್ದೇಶ ಇವ್ರದ್ದು? ಮತ್ತು ಸಿದ್ದು ಪಾಟೀಲ್ಗೆ ಏನದ ಕೆಲಸ? ಇಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವರು, ಅವರೇ ಮಾಡ್ಬೇಕು, ಅದು ಏನು ಮಾಡೋದಿದ್ರು? ಇವ್ರದ್ದು ಅವಶ್ಯಕತೆ ಏನದ? ಯಾವ ಅಧಿಕಾರಿಗಳು ಬೇಕತ್ತಾರ? ಅದು ಈಗ ಮುಂದೆ ಅಧಿಕಾರಿಗಳು ಹೇಳುತ್ತಾರೆ. ಕೆಲವೊಬ್ಬ ಅಧಿಕಾರಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೆಲವು ಅಧಿಕಾರಿಗಳನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು, ಕೆಲವರನ್ನ ವಜಾ ಮಾಡಬೇಕು ಅಂತೇಳಿ. ಅದಕ್ಕೆ ಒಂದೇ ವಾಕ್ಯದಾಗ ಹೇಳಬೇಕು ನಿಮಗಂತಂದರೆ, ಹುಮ್ನಾಬಾದಲ್ಲಿ ಇರ್ತಕ್ಕಂತಹ ತಾಲೂಕು ಪಂಚಾಯಿತಿ ಎರಡು ಇಒಗಳಿಗೆ ಮತ್ತು ಮೂರು ಚೀಫ್ ಆಫೀಸರ್ಗಳಿಗೆ ಇಲ್ಲಿಂದ ಏನದ ಅಂತಂದ್ರೆ ವರ್ಗ ಮಾಡಬೇಕು ಅಂತ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಎಮ್ ಎಲ್ ಎ ಜೊ ಆಜ್ ಕೆ ಪ್ರೆಸೆಂಟ್ ಸಿದ್ದು ಪಾಟೀಲ್ ಎಮ್ ಎಲ್ ಎ ಹೇ, ಇನ್ನು ಕಾಂಗ್ರೆಸ್ ಮೇಲೆ ಜಬ್ ಜೊ ಹೇ ದೋ ನಂಬರ್ ಸೆಕೆಂಡ್ ಎಮ್ ಎಲ್ ಎ ಹುಮ್ನಾಬಾದ್ಗೆ ಅನ್ನಿಸ್ತೆ. ಹುಮ್ನಾಬಾದ್ ಕೆ ಎಮ್ ಎಲ್ ಎ ಸೆಕೆಂಡ್ ಅನ್ನಿಸ್ತೆ. ರಾಜಶೇಖರ್ ಪಾಟೀಲ್ ತು ಬೆಂಗಳೂರು ಮೇಲೆ ರತ್ತೆ. ಏ ಡಿ ಎಸ್ ಪಿ ಅವ್ರ ಸರ್ಕಲ್ ಕುಲ್ಲ ಅನೇಕ ಮುಖ್ಯ ಕಾರಣ ಏನು ಸಾಬ್ ಕೇಳಿದ್ರಿ? ಮುಖ್ಯ ಕಾರಣ ಏನಂದ್ರೆ ಎಲ್ಲ ಎರಡು ದೋ ನಂಬರಿ ದಂಧೆ ಏನದ ಆಜ್ಕೆ ಜೊ ಪ್ರೆಸಿಡೆಂಟ್ಗೆ ಶಾಸಕ ಹೈ ಇನ್ಕಾ ದೋ ನಂಬರ್ ಧಂಧಾ ಪೂರಾ ಏ ಡಿ ಎಸ್ ಪಿ ಜೊ ಪಹಲೆ ಸರ್ಕಲ್ ಥೆ ಏ ಆಪ್ ಜೊ ಸರ್ಕಲ್ ಗುರು ಪಾಟೀಲ್ ಹೈ ಏ ಪಿ ಎಸ್ ಐ ಪೂರೇ ಮಾಲೂಮ್ ಹೈ ಕ್ಯೋ ಇನ್ಕೆ ನಾಗೇಶ್ವರಿ ಲಾಜ್ಮಿಸ್ ರತ್ತೇನು ಏ ಗುರು ಪಾಟೀಲ್ ಜೊ ಹೇ ಇನ್ಕೆ ನಾಗೇಶ್ವರಿ ಜೊ ಆಜ್ ಕೆ ಎಮ್ ಎಲ್ ಎ ಇನ್ಕೆ ಲಾಜ್ಮಿಸ್ ರತ್ತೇನು ಕಲ್ಲೂರು ರೋಡ್ ಪೇ ನಾಗೇಶ್ವರಿ ಲಾಜ್ ಹೈ ಇನ್ಕು ಮಾಲೂಮ್ ಹೈ ಇನ್ಪೋ ಅಂಕುಶ್ ಲಗಾನಿ ಇವ್ರಿಗೆ ಪ್ರೆಸೆಂಟ್ ಎಮ್ ಎಲ್ ಎಗೆ ಅಂಕುಶ್ ಹಚ್ಚಲಾಗಿ ಇವ್ರಿಗೆ ತಂದೇ ಇವ್ರು ಏನು ಮಾಡ್ತಾ ಇದ್ರಿ? ಯಾರು ಕಾಂಗ್ರೆಸ್ ಪಕ್ಷ ಮತ್ತು ವಿಶೇಷವಾಗಿ ರಾಜಶೇಖರ್ ಪಾಟೀಲ್ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮನುಷ್ಯರಿಗೆ ಕಿರುಕುಳಿ ಕೊಡ್ತಾ ಇದ್ರು ಇವ್ರು ಎರಡೇ ಆಫೀಸರಿ. ಪ್ರತಿಯೊಬ್ಬರಲ್ಲೂ ವಿಶೇಷ ಪ್ರತಿಭೆ ಇರುವಂತೆ ವಿಕಲಚೇತನರಲ್ಲಿಯೂ ಸಹ ಅಪಾರ ಪ್ರತಿಭೆಗಳಿವೆ. ವಿಕಲಚೇತನು ತಮ್ಮ ದುರ್ಬಲತೆ ಎಂದು ಭಾವಿಸದೆ ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರಾದ ಸುರೇಖ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನೆಹರು ಕ್ರೀಡಾಂಗಣದಲ್ಲಿ ಮುಂಬರುವ 2023 ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಅನೇಕ ವಿಕಲಚೇತನರು ತಮ್ಮ ಛಾಪನ್ನು ಮೂಡಿಸುವ ಮೂಲಕ ರಾಷ್ಟ್ರಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ತಾವುಗಳು ಸಹ ಅವರಂತೆ ಉನ್ನತ ಮಟ್ಟಕ್ಕೆ ಏರಬೇಕು. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ದೈಹಿಕ ಸದೃಢತೆ ಕಾಪಾಡಿಕೊಳ್ಳಲು ಹಾಗೂ ಆರೋಗ್ಯವಂತ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲಾ ಶಸ್ತ್ರಚಿಕಿತ್ಸಕ ಮಹೇಶ್ ಬಿರಾದರ್ ಮಾತನಾಡಿ, ಎಲ್ಲರೂ ಕೌಶಲ್ಯಾಭಿವೃದ್ಧಿ, ಆರ್ಥಿಕ ವೃದ್ಧಿಗೆ ಒತ್ತು ನೀಡದಂತೆ ಕ್ರೀಡೆಗೂ ಸಹ ಒತ್ತು ನೀಡಬೇಕು. ಇಂದಿನ ದಿನಗಳಲ್ಲಿ ಹೆಚ್ಚಿನ ಯುವಕರು ಮೊಬೈಲ್ಗಳಿಗೆ ಬಲಿಯಾಗಿ
ಕ್ರೀಡೆಗಳಲ್ಲಿ ಭಾಗವಹಿಸುವುದು ಕಡಿಮೆಯಾಗುತ್ತಿದೆ. ಇದರಿಂದ ಅಸಾಂಕ್ರಾಮಿಕ ರೋಗಗಳಾದ ಬಿಪಿ ಶುಗರ್ಗೆ ತುತ್ತಾಗುತ್ತಿದ್ದಾರೆ. ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಇಂತಹ ರೋಗಗಳಿಗೆ ಬಲಿಯಾಗುವುದನ್ನು ತಪ್ಪಿಸಬಹುದು ಎಂದು ಹೇಳಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೌತಮ್ ಅರಳಿ ಮಾತನಾಡಿ, ವಿಕಲಚೇತನರಿಗೆ ಆಯೋಜಿಸುವ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯ ವಿಕಲಚೇತನರು ಭಾಗವಹಿಸುವಂತಾಗಬೇಕು ಎನ್ನುವ ಸದುದ್ದೇಶದಿಂದ ಕೇವಲ ಜಿಲ್ಲಾ ಮಟ್ಟದಲ್ಲಿ ಆಯೋಜಿಸುವ ಈ ಕ್ರೀಡಾಕೂಟವನ್ನು ಮುಂದಿನ ವರ್ಷ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಮಟ್ಟದಲ್ಲೂ ಸಹ ಆಯೋಜಿಸುವ ಉದ್ದೇಶ ಇದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ಸುವರ್ಣ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ನಾಗರಾಜ್ ಮಠ್, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಯೋಜನಾ ಸಹಾಯಕ ರಾಘವೇಂದ್ರ ನಾಯಕ್, ಅನಿಲ್ ಬೆಲ್ದಾರ್ ಮೊಗಲಪ್ಪ, ವಿಕಲಚೇತನ ವಿವಿಧೋದ್ದೇಶಗಳ ಪುನರ್ವಸತಿ ಕಾರ್ಯಕರ್ತರಾದ ಜಗನ್ನಾಥ್ ಗಾರಿ, ಶಿವಕುಮಾರ್ ಪಾಟೀಲ್, ಬಾಬುರಾವ್, ಸುನೀಲ್ ಮಲ್ಗೆ, ಬಸವರಾಜ್ ದೇಶ್ಮುಖ್, ದೇವೇಂದ್ರ ನೈಕೋಡಿ, ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು, ವಿಕಲಚೇತನರ ನಗರ ಪುನರ್ವಸತಿ ಕಾರ್ಯಕರ್ತರು, ವಿಕಲಚೇತನ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ವತಿಯಿಂದ 68ನೇ ಕನ್ನಡ ರಾಜ್ಯೋತ್ಸವ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವ ಕರ್ನಾಟಕ ಸುವರ್ಣ ಸಂಭ್ರಮ ನಿಮಿತ್ತವಾಗಿ ಸಂಘರ್ಷದ ಬೆಳಕು ಕೃತಿ ಬಿಡುಗಡೆ ಸಾಹಿತ್ಯ ಮತ್ತು ಸಂಸ್ಕೃತಿ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದಿಂದ ಧರ್ಮಾಧಿಕಾರಿ ಸಾಯಿಕಿರಣ ಅಂದೋನಿ ಬಾಬಾ, ಜ್ಞಾನ ಸಾಗರ್ ಭಂತೆ ದಿವ್ಯ ಸಾನ್ನಿಧ್ಯ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ ಉದ್ಘಾಟಿಸಿ ಸಂಘರ್ಷದ ಬೆಳಕು ಕೃತಿ ಬರೆದಿರುವ ಸುಬ್ಬಣ್ಣ ಕರಕ್ನಳ್ಳಿ ಕನ್ನಡ ಪರ ಹೋರಾಟಗಾರರು, ಸಾಹಿತ್ಯ ಕೃಷಿಕರು ಕನ್ನಡ ಸಂಸ್ಕೃತಿಯನ್ನು ವಿಶ್ವ ಕನ್ನಡಿಗರ ಸಂಸ್ಥೆ ಮೂಲಕ ಕರ್ನಾಟಕ ಕಾಯಕ ರತ್ನ ಕಚ್ಚಮಟ್ಟದ ಪ್ರಶಸ್ತಿಯನ್ನು ಜಿಲ್ಲೆ ಒಳಗೊಂಡಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ಬೇರೆ ಬೇರೆ ರಾಜ್ಯದವರು ಪ್ರಶಸ್ತಿಗೆ ಆಯ್ಕೆ ಮಾಡಿ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ಕನ್ನಡ ಸಾಹಿತ್ಯ ಭವನ ಮಂಜೂರು ಮಾಡಿಸುವಲ್ಲಿ ಹೋರಾಟವನ್ನು ಮಾಡಿದವರು ಸಂಘರ್ಷದ ಬೆಳಕು ಕೃತಿ ಉತ್ತಮ ಕೃತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಕುರಿತು ವಿಶ್ವಜ್ಞಾನ ದಿನಾಚರಣೆ, ಪ್ರಜಾಪ್ರಭುತ್ವದ ಕ್ರಾಂತಿ, ಹಿಂದೂ ಕೋಡ್ ಬಿಲ್ ಮಹಿಳಾ ಸಬಲೀಕರಣ, ಜಾತಿ ವಿನಾಶ ಕಲ್ಯಾಣ ಕರ್ನಾಟಕ ಅಂಬೇಡ್ಕರ್, ಮಾತೋಶ್ರೀ ರಾಮಾಬಾಯಿ ಅಂಬೇಡ್ಕರ್, ಖರ್ಗೆಜಿ ಜೀವನ ಸಂಘರ್ಷ ಕುರಿತು ಗದ್ಯ ಮತ್ತು ಪದ್ಯ ರೂಪದಲ್ಲಿ ಬರೆದಿರುವ ಕೃತಿ ರಮಾಬಾಯಿ ಅಂಬೇಡ್ಕರ್ ಅವರ ಬಗ್ಗೆ ಓದುತ್ತಾ ಸಾಗಿದ್ದಾಗ ತನ್ನಿಂದ ತಾನೇ ಕಣ್ಣೀರು ಸುರಿಯುತ್ತವೆ. ಉತ್ತಮ ಕೃತಿ ಬರೆದಿರುವ ಬೀದರ್ ಯುವಕ ಸುಬ್ಬಣ್ಣ, ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ಪ್ರಭು ಎಸ್, ಪ್ರೊಫೆಸರ್ ವಿಠಲ್ ದಾಸ್ ಪ್ಯಾಗೆ, ವೀರ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷ ಅಮೃತ್ ಪಾಟೀಲ್, ಹಿರಿಯ ಹೋರಾಟಗಾರರಾದ ಅಮೃತರಾವ್ ಚಿಮ್ಕೋಡೆ, ಶರೀಫುದ್ದೀನ್ ರಾಯಚೂರ್, ಡಾಕ್ಟರ್ ರಮೇಶ್ ಮೂಲ್ಗೆ, ಕಲ್ಯಾಣ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್ ಕುಮಾರ್, ಸಂಘನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ 371J ಹೋರಾಟಗಾರ ಲಕ್ಷ್ಮಣ್ ದತ್ತಿ, ಅಬ್ದುಲ್ ಮನ್ನಾನ್ ಸೇಠ್, ಅನಿಲ್ ಕುಮಾರ್ ಬೆಲ್ದಾರ್, ನರ್ಸಪ್ಪ ಜಾನಕ್ನೋರ್, ಧನ್ರಾಜ್ ಮುಸ್ತಾಪುರೆ, ಪತ್ರಕರ್ತರಾದ ದಿಲೀಪ್ ಕುಮಾರ್ ಮೈತ್ರೆ, ಪ್ರವೀಣ್ ಮೈತ್ರೆ, ಸ್ವಾಮಿದಾಸ್ ನಾಗೂರೆ, ಬಡಿಗೇರ ಕಾರ್ತಿಕಯ್ಯ ಶಾಸ್ತ್ರಿ, ಡಾಕ್ಟರ್ ಬಸವರಾಜ್, ರಾಜಶೇಖರ್ ಕುಂಚೆ, ರವಿ ರಾಯಚೂರ್ಕರ್, ನಾಗಪ್ಪ ನಿಣ್ಣೆ, ಅವಿನಾಶ್ ಬುದೇರಾಕರ್, ರಾಜ್ಕುಮಾರ್ ಟ್ರಿಳೇಕರ್, ಸುನೀಲ್ ಪೂಜಾರಿ, ಅಂಬರೀಷ್ ಮೈತ್ರೆಯವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸ್ವಾಗತ ಪ್ರಾಸ್ತಾವಿಕ ಸಂಸ್ಥೆ ಅಧ್ಯಕ್ಷ ಸುಬ್ಬಣ್ಣ ಕರಕ್ನಳ್ಳಿ ನಿರೂಪಣೆ ಅವಿನಾಶ್ ಪಕ್ಕಲ್ವಾಡ್, ಡಾಕ್ಟರ್ ಸುನೀತಾ ಮರ್ಕಲ್ ಮಾಡಿದ್ದರು. ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷ ಮುಖೇಶ್ ಹಗಂಜ್, ಕಾರ್ಯಾಧ್ಯಕ್ಷ ನಾಗೇಶ್ ಸೈನೆ, ತಾಲೂಕಾ ಅಧ್ಯಕ್ಷರಾದ ಸಂದೀಪ್ ಚಾಂಬೋಳ್, ಅಂಬದಾಸ್ ಸೈನೆ, ರಾಹುಲ್ ಬೌದ್ಧೆ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಜಡ್ಗೆ, ಸಂಜಯಕುಮಾರ್ ಪಾಟೀಲ್, ಪ್ರಕಾಶ್, ಪ್ರಿಯಾಂಕಾ ಉಪಸ್ಥಿತರಿದ್ದರು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಮೂಲ ವಿಜ್ಞಾನ ಕಲಿಕೆಯೊಂದಿಗೆ ವೈಜ್ಞಾನಿಕ ಮನೋಭಾವ ಹಾಗೂ ತಾರ್ಕಿಕ ಪ್ರಜ್ಞೆಯೊಂದಿಗೆ ವಿಜ್ಞಾನದ ಅನ್ವೇಷಣೆ ಸಂಶೋಧನಾ ಪ್ರವೃತ್ತಿ ಬೆಳೆಸುವ ಮೂಲಕ ವಿಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತೆ ಸಿದ್ಧಗೊಳಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿಯವರು ನುಡಿದರು. ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ಭಾರತ ಸರ್ಕಾರ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಬೆಂಗಳೂರು,
ಶಾಲಾ ಶಿಕ್ಷಣ ಹಾಗೂ ಸುರಕ್ಷತಾ ಇಲಾಖೆ ಬೀದರ್ ಹಾಗೂ ಜಿಲ್ಲಾ ವಿಜ್ಞಾನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಯೋಗಕ್ಷೇಮಕ್ಕಾಗಿ ಜೀವಿ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಎಂದು ಕೇಂದ್ರ ವಿಷಯದಡಿ ಬೀದರ್ ನಗರದ ವಿವಿಪಿ ಪದವಿ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಬೀದರ್ ಜಿಲ್ಲಾ ಮಟ್ಟದ 31ನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ಜಿಲ್ಲಾ ಮಟ್ಟದ ಮಾರ್ಗದರ್ಶಿ ಶಿಕ್ಷಕರ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.